ಬೆಳಗಾವಿಯಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಜುಲೈ 3ನೇ ವಾರಕ್ಕೆ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ತಯಾರಿಯನ್ನ ಮಾಡ್ಕೊಂಡಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ ಸೋಂಕು ಕಡಿಮೆ ಆದ್ರೆ ಅಷ್ಟೇ ಪರೀಕ್ಷೆ ಇಲ್ಲದಿದ್ರೆ ಪರೀಕ್ಷೆ ಇಲ್ಲ ಅನ್ನುವಂತ ಹೇಳಿಕೆಯನ್ನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೊಟ್ಟಿದ್ದಾರೆ ಸೋ ಹೀಗಾಗಿ ವಿದ್ಯಾರ್ಥಿಗಳು ತಯಾರಿ ಮಾಡ್ಕೊಳ್ಳಬೇಕಾ ಅಥವಾ ವೇಟ್ ಮಾಡಬೇಕಾ ಗೊತ್ತಾಗ್ತಿಲ್ಲ ಜುಲೈ 3ನೇ ವಾರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಮಾಡ್ತೀವಿ ಎಲ್ಲಾ ರೀತಿಯಾದಂತ ಭದ್ರತೆಯ ವ್ಯವಸ್ಥೆಯನ್ನ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಮಾಡ್ತೀವಿ ಅಂತ ಶಿಕ್ಷಣ ಸಚಿವರು ಹೇಳ್ತಾರೆ ಈ ಕಡೆಗೆ ಬೆಳಗಾವಿಯಲ್ಲಿ ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡೋ ಸಂದರ್ಭದಲ್ಲಿ ಸೋಂಕು ಕಡಿಮೆ ಆದ್ರೆ ಅಷ್ಟೇ ಪರೀಕ್ಷೆ ಇಲ್ಲದಿದ್ರೆ ಪರೀಕ್ಷೆ ನಡೆಸಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಮತ್ತೆ ಪರೀಕ್ಷೆ ನಡೆಯುತ್ತಾ ಇಲ್ವಾ ಅನ್ನುವಂತ ಪ್ರಶ್ನೆಗೆ ಚರ್ಚೆಗೆ ಅವಕಾಶ ಮಾಡಿ ಕೊಟ್ಟಂತೆ ಆಯಿತು ಈ ಹೇಳಿಕೆ ಸ್ಪಷ್ಟವಾಗಿ ಸುರೇಶ್ ಕುಮಾರ್ ಅವರು ಮಕ್ಕಳ ಮುಂದಿನ ಏನು ಎಜುಕೇಶನ್ ನ ಹಿನ್ನೆಲೆಯಲ್ಲಿ ನಾವು ಈ ನಿರ್ಧಾರವನ್ನ ತೆಗೆದುಕೊಂಡು ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಸರಳ ಮಾಡಿ ಈ ಒಂದು ಪರೀಕ್ಷೆಯನ್ನ 2 ದಿನದಲ್ಲೇ ಮುಗಿಸ್ಕೊಳ್ತೀವಿ ಗ್ರೇಡ್ ಗಳ ಆಧಾರದ ಮೇಲೆ ಫಲಿತಾಂಶವನ್ನ ಕೊಡ್ತೀವಿ ಅಂತೆಲ್ಲಾ ಹೇಳಿದ್ರು ಈಗ ಬೆಳಗಾವಿಯಲ್ಲಿ ಮುಖ್ಯಮಂತ್ರಿ ಬಿಎಸ್ವೈ ಅವರು ಕೊಡ್ತಾ ಇರತಕ್ಕಂತ ಹೇಳಿಕೆಯ ಪ್ರಕಾರವಾಗಿ ಮತ್ತೆ ಮಕ್ಕಳು ಎಕ್ಸಾಮ್ ನಡೆಯುತ್ತಾ ನಡೆಯಲ್ವಾ ಅನ್ನುವಂತ ಪ್ರಶ್ನೆಗೆ ಎಡೆ ಮಾಡ್ಕೊಟ್ಟಿದ್ದಾರೆ ಸೋಂಕು ಕಡಿಮೆ ಆದ್ರೆ ಅಷ್ಟೇ ಎಕ್ಸಾಮ್ ಇಲ್ಲದಿದ್ರೆ ಎಕ್ಸಾಮ್ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ ಅಂದ್ರೆ ಜುಲೈ ವೇಳೆಗೆ ಸೋಂಕಿನ ಪ್ರಮಾಣ ಏನಾಗುತ್ತೆ ಅನ್ನೋದರ ಆಧಾರದ ಮೇಲೆ ನಿರ್ಧಾರವಾಗುತ್ತೆ ಎಕ್ಸಾಮ್ ಭವಿಷ್ಯ ಎಸ್ಎಸ್ಎಲ್ಸಿ ಎಕ್ಸಾಮ್ ಭವಿಷ್ಯಕ್ಕೆ ಮತ್ತೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಬಿದ್ದ ಹಾಗೆ ಆಗಿದೆ ಮುಖ್ಯಮಂತ್ರಿಗಳ ಹೇಳಿಕೆಯಿಂದಾಗಿ ಸುರೇಶ್ ಕುಮಾರ್ ಅವರು ಹೇಳ್ತಾ ಇದ್ರು ಜುಲೈ 3ನೇ ವಾರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆನ ಮಾಡ್ಕೊಳ್ತೀವಿ ಅಂತ ಈಗ ಮುಖ್ಯಮಂತ್ರಿಗಳು ಸೋಂಕು ಕಡಿಮೆ ಆದ್ರೆ ಮಾತ್ರ ಅಂತ ಹೇಳಿದ್ದಾರೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ದಿಲೀಪ್ ಕುರುಂದುವಾಡೆಯಿಂದ ದಿಲೀಪ್ ಬೆಳಗಾವಿಯಲ್ಲಿ ಮುಖ್ಯಮಂತ್ರಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆ ವಿಷಯವಾಗಿ ಏನ್ ಹೇಳಿದ್ದಾರೆ ದಿವ್ಯಾ ಪ್ರಮುಖವಾಗಿ ಈಗಾಗಲೇ ಶಿಕ್ಷಣ ಸಚಿವರು ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾ ಇದ್ದಾರೆ ಆ ವಿಚಾರವಾಗಿ ಅಂತೇಳಿ ಜೊತೆಗೆ ಏನಂತಂದ್ರೆ ಸೋಂಕು ಕಡಿಮೆ ಆದ್ರೆ ಮಾತ್ರ ಪರೀಕ್ಷೆಯನ್ನು ನಡೆಸುವುದಾಗಿ ತಿಳಿಸಿರುವಂತದ್ದು ಯಾಕೆಂದ್ರೆ ಇನ್ನು ಕೂಡ ಟೈಮ್ ಕಾಲಾವಕಾಶ ಇರುವುದರಿಂದ ನಾವು ನೋಡ್ತಾ ಇದೀವಿ ನೋಡಿ ಸೋಂಕು ಕಡಿಮೆ ಆದ್ರೆ ಪರೀಕ್ಷೆಯನ್ನು ಮಾಡ್ತೀವಿ ಅಂತೇಳಿ ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ಮುಖ್ಯಮಂತ್ರಿಗಳು ಮಾಧ್ಯಮಗಳಿಗೆ ತಿಳಿಸಿರುವಂತದ್ದು ದಿವ್ಯಾ ಬಟ್ ಹೀಗೆ ಹೇಳಿದಾಗ ಮತ್ತೆ ಸಹಜವಾಗಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಗೊಂದಲಕ್ಕೆ ಬೀಳಲ್ವಾ ಮಾಡ್ತಾರಾ ಮಾಡಲ್ವಾ ಅನ್ನುವಂತ ಪ್ರಶ್ನೆ ಮೂಡಲ್ವಾ ಹೌದು ಬಹಳಷ್ಟು ಗೊಂದಲಕ್ಕೆ ಕೀಡಾಗುವುದಂತೂ ಸಹಜ ಯಾಕೆ ಅಂತಂದ್ರೆ ಒಂದ್ ಕಡೆ ಎರಡೇ ಪರೀಕ್ಷೆ ನಡೆಸ್ತೀವಿ ಮೂರ್ ಸಬ್ಜೆಕ್ಟ್ ತಗೊಂಡು ಒಂದ್ ಕಡೆ ಪರೀಕ್ಷೆ ನಡೆಸ್ತೀವಿ ಅಂತೇಳಿ ಶಿಕ್ಷಣ ಸಚಿವರು ಹೇಳ್ತಾರೆ ಇನ್ನೊಂದ್ ಕಡೆ ಸ್ವತಃ ಸಿಎಂ ಅವ್ರು ಹೇಳ್ತಾರೆ ಸೋಂಕು ಕಡಿಮೆ ವೇಟ್ ಮಾಡ್ತೀವಿ ಕಡಿಮೆ ಆದ್ರೆ ಮಾತ್ರ ಒಂದು ಪರೀಕ್ಷೆಯನ್ನ ಮಾಡ್ತೀವಿ ಅಂತ ಹೇಳಿದಕ್ಕೆ ಒಂದಿಷ್ಟು ಗೊಂದಲದ ಗೂಡ ಅಂತಾನೆ ಹೇಳೋದು ಗೊಂದಲ ವಾತಾವರಣ ಆಗಿರುವಂತ ಇವ ಪರೀಕ್ಷೆ ಸುತ್ತಮುತ್ತ ಈ ತರ ಗೊಂದಲ ಆಗಿರುವಂತದ್ದು ನಿಜ ಆದ್ರೆ ಈಗ ಮುಖ್ಯಮಂತ್ರಿಗಳನ್ನ ಅವರ ಜೊತೆಗೆ ಮಾತನಾಡಿಕೊಂಡೇ ಸುರೇಶ್ ಕುಮಾರ್ ಅವರು ಈ ವಿಚಾರವನ್ನ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ಬಟ್ ಅವ್ರು ಎಲ್ಲೂ ಹೇಳಿಲ್ಲ ಸೋಂಕು ಕಡಿಮೆ ಆದ್ರೆ ಈ ತೀರ್ಮಾನಕ್ಕೆ ನಾವು ಬರ್ತೀವಿ ಅಂತ ಮುಖ್ಯಮಂತ್ರಿಗಳು ಹೀಗೆ ಹೇಳ್ತಿದ್ದಾರೆ ಅಂದಾಗ ನಾವು ಯಾವ್ದನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕು ಸಿಎಂ ಹೇಳ್ತಿರೋದನ್ನ ಅಥವಾ ಶಿಕ್ಷಣ ಸಚಿವರ ಹೇಳಿಕೆಯನ್ನ ಏನಂತಂದ್ರೆ ಮುಖ್ಯಮಂತ್ರಿಗಳು ಏನು ಬೆಳಗಾವಿಗೆ ಬರ್ತಾ ಇರುವ ವಿಚಾರದಲ್ಲಿ ಸುಮಾರು 1-1.5 ಗಂಟೆಗಳ ಕಾಲ ಏನು ಆ ಸಮಯದಲ್ಲೇನೆ ಶಿಕ್ಷಣ ಸಚಿವರು ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾ ಇರುವಂತದ್ದು ಹೀಗಾಗಿ ಮೊದಲಿಗೆ ಏನಂತಂದ್ರೆ ಅವ್ರ ಜೊತೆ ಮಾತುಕತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಇಲ್ಲಿ ಈ ತರ ದ್ವಂದ್ವ ಹೇಳಿಕೆ ನೀಡಿರುವಂತದ್ದು ಮತ್ತೊಮ್ಮೆ ಸಿಎಂ ಅವರಾಗ್ಲಿ ಅಥವಾ ಶಿಕ್ಷಣ ಸಚಿವರು ಇದಕ್ಕೆ ಸ್ಪಷ್ಟನೆ ನೀಡಬೇಕಾಗತ್ತೆ ಯಾಕೆ ಅಂತಂದ್ರೆ ಮಕ್ಕಳೇ ಮೊದಲೇ ಗೊಂದಲದಲ್ಲಿದ್ದಾರೆ ಮತ್ತಷ್ಟು ಗೊಂದಲಕ್ಕೀಡಾಗುವಂತದ್ದು ಈ ಒಂದು ವಿಚಾರ ಹೀಗಾಗಿ ಮುಖ್ಯಮಂತ್ರಿಗಳಾಗ ಅಥವಾ ಶಿಕ್ಷಣ ಸಚಿವರು ಇನ್ನೊಂದು ಸಾರಿ ಹೇಳಿಕೆಯನ್ನು ಕೊಟ್ಟು ಸ್ಪಷ್ಟಪಡಿಸಬೇಕಾಗತ್ತೆ ಏನಂತಂದ್ರೆ ಸೋಂಕು ಕಡಿಮೆ ಆದ ನಂತರವಷ್ಟೇ ನಾವು ಇದನ್ನು ತಗೋತೀವ ಅಥವಾ ಸೋಂಕು ಇರ್ಲಿ ಇದ್ರೂ ಕೂಡ ನಾವು ಈ ಪರೀಕ್ಷೆಗಳನ್ನು ನಡೆಸ್ತೀವಿ ಅಂತಕ್ಕಂಥ ವಿಚಾರವನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸಬೇಕಾಗಿರುವಂತದ್ದು ದಿವ್ಯ ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಮಾಹಿತಿಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ರಿಂದ ಶ್ರೀನಿವಾಸ್ ಪ್ರತಿಯೊಂದು ಅಪ್ಡೇಟ್ ಅನ್ನು ಕೂಡ ಬಹಳ ಕ್ವಿಕ್ ಆಗಿ ಕೊಟ್ಟಿದ್ರಿ ಹೀಗೆ ಆಗಬಹುದು ಅಂತ ಏನು ಮಾಹಿತಿಯನ್ನ ಕೊಟ್ಟಿದ್ರಿ ಅದರ ತಕ್ಕ ಹಾಗೆ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಕೂಡ ಸುದ್ದಿಯನ್ನ ಬ್ರೇಕ್ ಮಾಡಿದ್ದೀರಿ ಸೊ ಈಗ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರದಲ್ಲಿ ಎಲ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ದ್ವಿತೀಯ ಪಿ ಯು ಸಿ ಕ್ಯಾನ್ಸಲ್ ಮಾಡಿದ್ರು ಎಸ್ಎಸ್ಎಲ್ಸಿ ಎಕ್ಸಾಮ್ನ ಮಾಡ್ಕೊಳ್ತೀನಿ ಅಂತ ಹೇಳಿದ್ದಾರೆ ಸೊ ಇದೆರಡರ ಬಗ್ಗೆ ಪೋಷಕರು ವಿದ್ಯಾರ್ಥಿಗಳ ರಿಯಾಕ್ಷನ್ಸ್ ಏನ್ ಬರ್ತಾ ಇದೆ ರೈಟ್ ಸಂಪರ್ಕ ಸಾಧ್ಯವಾಗಿಲ್ಲ ಇನ್ನಷ್ಟು ಮಾಹಿತಿನ ಪಡ್ಕೊಳ್ಳೋಣ ಸದ್ಯ ಎಸ್ಎಸ್ಎಲ್ಸಿ ಎಕ್ಸಾಮ್ ಅನ್ನ ಮಾಡ್ತೀವಿ ಅಂತ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ ಅಂದ್ರೆ ಒಂದು ಪೇಪರ್ನ 120
ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನಾಗಿ ನಾವು ಸಿದ್ಧಪಡಿಸಿದ್ರೆ ಎರಡು ಪೇಪರ್ಸ್ನ ಇದೇ ರೀತಿಯಲ್ಲಿ ಮಾಡ್ಕೊಳ್ತೀವಿ. ಒಟ್ಟು ಮೂರು ಮೂರು ಸಬ್ಜೆಕ್ಟ್ ಅನ್ನ ಒಂದೊಂದು ಪೇಪರ್ನಲ್ಲಿ ನಾವು ಮಾಡೋ ಮೂಲಕವಾಗಿ ಎರಡು ದಿನಗಳ ಎಕ್ಸಾಮ್ ಅನ್ನ ಬಹಳ ಸುಸರ್ಜಿತವಾಗಿ ನಡೆಸೋದಿಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀವಿ ಅಂತ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ರಿಂದ. ಶ್ರೀನಿವಾಸ್, ಈಗ ಸದ್ಯ ಜುಲೈ ಮೂರನೇ ವಾರದಲ್ಲಿ ಎಕ್ಸಾಮ್ ಅನ್ನ ಮಾಡ್ತೀವಿ SSLC ಅಂತ ಹೇಳಿದ್ದಾರೆ, ಇದು ಅವತ್ತು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮತ್ತೆ ಗೊಂದಲ ಇದೆಯಾ ಅಥವಾ ಅವತ್ತು ಮಾಡೋದು ನಿಶ್ಚಿತಾನ? ದಿವ್ಯಾ, ಈಗ ಸಚಿವ ಸುರೇಶ್ ಕುಮಾರ್ ಹೇಳಿರುವಂತದ್ದು SSLC ಗೆ ನಾವು ಎರಡು ದಿನ ಪರೀಕ್ಷೆಯನ್ನ ಮಾಡ್ತೀವಿ, ಅದು ಜುಲೈ 3ನೇ ವಾರದಲ್ಲಿ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಒಂದು ವೇಳೆ ಕರೋನಾ ಸೋಂಕು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬಂದ ಮೇಲೆ ಮಾತ್ರ ನಾವು ಪರೀಕ್ಷೆಗೆ ದಿನಾಂಕವನ್ನು ನಿಗದಿ ಮಾಡ್ತೀವಿ ಅನ್ನೋಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಲ್ಲದೆ ಪರೀಕ್ಷೆಗೂ ವೇಳಾಪಟ್ಟಿಯನ್ನು ಪ್ರಕಟ ಮಾಡೋಕ್ಕೆ 20 ದಿನಗಳ ಮುಂಚೆ ಮಕ್ಕಳಿಗೆ ಮಾಹಿತಿಯನ್ನು ಕೊಡ್ತೀವಿ, ವೇಳಾಪಟ್ಟಿಯನ್ನು ಪ್ರಕಟ ಮಾಡ್ತೀವಿ ಅನ್ನೋಂಥದ್ದು. ಹಾಗಾಗಿ ಜುಲೈ 3ನೇ ವಾರದಲ್ಲೇ ಕಡಾಖಂಡಿತವಾಗಿ ಪರೀಕ್ಷೆ ನಡೆಯುತ್ತೆ ಅಂತ ಅಲ್ಲ, ಜುಲೈ 3ನೇ ವಾರದಲ್ಲೇ ನಾವು ಟೆಂಟಿಟಿವ್ ಡೇಟ್ ಇಟ್ಕೊಂಡಿದ್ದೀವಿ. ಒಂದು ವೇಳೆ ಸೋಂಕು ನಿಯಂತ್ರಣ ಆಗದೆ ಹೋದರೆ ಯಾವಾಗ ಸೋಂಕು ನಿಯಂತ್ರಣ ಆಗುತ್ತೋ, ಈಗಾಗಲೇ ತಜ್ಞರು ಕೂಡ ಜೂನ್ ಅಂತ್ಯದ ವೇಳೆಗೆ ಸಂಪೂರ್ಣವಾಗಿ ಇಳಿಕೆ ಆಗ್ಬೋದು ಕೇಸ್ ಅಂತ ಹೇಳಿದ್ದಾರೆ. ಹಾಗಾಗಿ ನೀವು ಜುಲೈ 3ನೇ ವಾರ ಅನ್ನುವಂಥದ್ದನ್ನು ಇಟ್ಕೊಂಡಿದ್ದಾರೆ. ಒಂದು ವೇಳೆ ಕೇಸ್ ಕಡಿಮೆ ಆಗದೆ ಹೋದರೆ, ಯಾವಾಗ ಸೋಂಕು ಕಡಿಮೆ ಆಗುತ್ತೋ ಆಗ ನಾವು ಪರೀಕ್ಷೆ ಮಾಡ್ತೀವಿ ಅನ್ನುವಂಥದ್ದನ್ನ ಸಚಿವ ಸುರೇಶ್ ಕುಮಾರ್ ಅವರು ಸ್ಪಷ್ಟಪಡಿಸಿರುವಂಥದ್ದು. ದಿವ್ಯಾ, ಒಟ್ಟಿನಲ್ಲಿ ಎಕ್ಸಾಮ್ ಅನ್ನ ಮಾಡಲಾಗುತ್ತೆ ಅನ್ನೋದಂತೂ ಅರ್ಥವಾಯಿತು. ಆದರೆ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಇವತ್ತು ಮುಖ್ಯಮಂತ್ರಿಗಳು ಬೆಳಗಾವಿಯಲ್ಲಿ ಮಾತನಾಡ್ತಾ ಸೋಂಕು ಕಡಿಮೆ ಆದರೆ ಮಾತ್ರ ಎಕ್ಸಾಮ್, ಇಲ್ಲದಿದ್ದರೆ ಎಕ್ಸಾಮ್ ಮಾಡಲ್ಲ ಅಂದಿದ್ದಾರೆ. ಹಾಗಾಗಿ ಆ ರೀತಿಯಾದಂತಹ ಒಂದು ಪ್ರಶ್ನೆಯನ್ನ ಬಿಟ್ಟಿದ್ದಾರ ಶಿಕ್ಷಣ ಸಚಿವರು ಅಂತ ಕ್ಲಾರಿಟಿ ಬೇಕಿತ್ತು. ಇಲ್ಲ ಇಲ್ಲ ದಿವ್ಯ, ಅದೇ CM ಅವರು ಹಾಗೆ ಹೇಳಿರೋದು, ಏನು ಸೋಂಕು ಕಡಿಮೆ ಆಗೋದು ಆಗದೆ ಹೋದರೆ ನಾವು ಪರೀಕ್ಷೆಗಳನ್ನು ಮಾಡಲ್ಲ ಅನ್ನೋಂಥ ಬೆಳಗಾವಿಯಲ್ಲೇ CM ಹೇಳಿದ್ದಾರೆ. ಸುರೇಶ್ ಕುಮಾರ್ ಅವರು ಕೂಡ ಅದೇ ರೀತಿಯಾಗಿ ಹೇಳಿದ್ದಾರೆ, ಸೋಂಕಿನ ಪ್ರಮಾಣ ನಿಯಂತ್ರಣಕ್ಕೆ ಬರಲೇಬೇಕು, ಅದಾದ ನಂತರ ಸಲಹೆ ಸೂಚನೆಗಳನ್ನು ತಜ್ಞರಿಂದ ಪಡೆದು ಯಾವ ದಿನಾಂಕಕ್ಕೆ ಪರೀಕ್ಷೆ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡ್ತೀವಿ. ಮತ್ತು ಅದಕ್ಕೂ 20 ದಿನ ಮುಂಚೆ ನಾವು ವೇಳಾಪಟ್ಟಿ ಪ್ರಕಟ ಮಾಡ್ತೀವಿ ಅನ್ನೋಂಥದ್ದು. ಒಂದು ಸ್ಪಷ್ಟ, ರಾಜ್ಯದಲ್ಲಿ SSLC ಪರೀಕ್ಷೆಗಳು ನಡಿಬೇಕಾದರೂ ಕೂಡ ಸಂಪೂರ್ಣವಾಗಿ ಸೋಂಕಿನ ಪ್ರಮಾಣ ಇಳಿಬೇಕು, ಅದಾದ ನಂತರವೇ ಪರೀಕ್ಷೆಯನ್ನು ಮಾಡಲಿಕ್ಕೆ ಸರ್ಕಾರ ಚಿಂತನೆ ಮಾಡಿರುವಂಥದ್ದು. ದಿವ್ಯಾ, ಈಗ PUC ಎಕ್ಸಾಮ್ ಮತ್ತು SSLC ಎಕ್ಸಾಮ್ನ ವಿಷಯವಾಗಿ ತೆಗೆದುಕೊಂಡಿರುವಂತಹ ಈ ನಿರ್ಧಾರಕ್ಕೆ ಪೋಷಕರು ಮತ್ತು ಸ್ಟೂಡೆಂಟ್ಸ್ನ ರಿಯಾಕ್ಷನ್ ಏನು ಬರ್ತಾ ಇದೆ, ಅವರೆಲ್ಲರಿಗೂ ಕೂಡ ಒಪ್ಪಿತವಾಗಿರುವಂತಹ ನಿರ್ಧಾರವಾಗಿದೆಯಾ ಇದು, ಅಥವಾ ಇನ್ನೂ ಕೂಡ ಇದರಲ್ಲಿ ಏನಾದರೂ ಡೌಟ್ಸ್ ಇದೆಯಾ? ದಿವ್ಯಾ, ಪ್ರಮುಖವಾಗಿ ಈ ಒಂದು ನಿರ್ಧಾರ ಎಲ್ಲ ವಿದ್ಯಾರ್ಥಿಗಳು ಪೋಷಕರಿಗೆ ಇಷ್ಟ ಆಗಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾವುದೇ ಒಂದು ನಿರ್ಧಾರ ಆದರೂ ಕೂಡ ಅದಕ್ಕೆ ಒಂದಿಷ್ಟು ವಿರೋಧಗಳು ಇರ್ತವೆ. ಆದರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈಗ ಸೆಕೆಂಡ್ PUC ಎಕ್ಸಾಮನ್ನು ರದ್ದು ಮಾಡಿ ಪ್ರಥಮ PUC ಅಂಕಗಳ ಮಾದರಿ, ಯಾಕಂದ್ರೆ ಪ್ರಥಮ PUC ಯಾಕೆ ತಗೊಳ್ತಾ ಇದ್ದಾರೆ ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ PUC ಎಕ್ಸಾಮ್ಗಳು ನಮ್ಮಲ್ಲಿ ನಡೆದಿದ್ದಾವೆ. ಹಾಗಾಗಿ ಅದರ ಒಂದು ಮಾನದಂಡಗಳನ್ನು ತೆಗೆದುಕೊಂಡು ಗ್ರೇಡ್ ಸಿಸ್ಟಮ್ ಅನ್ನು ಕೊಟ್ಟು ಪಾಸ್ ಮಾಡ್ತಿದ್ದಾರೆ. ಒಂದು ವೇಳೆ ವಿದ್ಯಾರ್ಥಿಗೆ ಆ ಗ್ರೇಡ್ ಸಿಸ್ಟಮ್ನಲ್ಲಿ ಇಷ್ಟ ಆಗದೆ ಹೋದ್ರೆ ನಾನು ಇನ್ನೂ ಅಂಕ ಜಾಸ್ತಿ ತೆಗಿಬೇಕಾಗಿತ್ತು, ಗ್ರೇಡ್ ನನಗೆ ಇನ್ನೂ ಜಾಸ್ತಿ ಬೇಕು ಅನ್ನುವಂತಹ ಮನಸ್ಥಿತಿ ಏನಾದರೂ ಇದ್ರೆ ಆ ಮಗುವಿಗೆ, ಆ ವಿದ್ಯಾರ್ಥಿಗೆ ಮತ್ತೊಂದು ಪರೀಕ್ಷೆ ಬರೆಯಲು ಕೂಡ ಅವಕಾಶವನ್ನು ಕೊಟ್ಟಿರೋದು. ಹಾಗಾಗಿ ವಿದ್ಯಾರ್ಥಿಗಳಿಗೆ ಅಲ್ಲಿ ಸಂತೃಪ್ತಿ ಆಗದೆ ಹೋದ್ರೆ ಇನ್ನೊಂದು ಪರೀಕ್ಷೆಯನ್ನು ಬರೀಬಹುದು. ಒಂದಿಷ್ಟು ವಿದ್ಯಾರ್ಥಿಗಳಂದ್ರೆ ರ್ಯಾಂಕ್ ಪಡೆಯುವಂಥ ವಿದ್ಯಾರ್ಥಿಗಳಿಗೆ ಇದು ಒಂದು ನಿರಾಸೆಯನ್ನು ತಂದಿರುತ್ತೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಶಿಕ್ಷಣ ಇಲಾಖೆಗೆ ಈ ಒಂದು ಮಾರ್ಗ ಬಿಟ್ಟು ಬೇರೆ ಮಾರ್ಗ ಇಲ್ಲ. ಹಾಗಾಗಿನೇ ಎಲ್ಲ ಆಲೋಚನೆಗಳನ್ನು ಮಾಡಿ ಶಿಕ್ಷಣ ತಜ್ಞರನ್ನೆಲ್ಲರನ್ನು ಕೂಡ ಸಂಪರ್ಕ ಮಾಡಿ ಅಂತಿಮವಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. SSLC ವಿಚಾರಕ್ಕೆ ಬರೋದಾದರೆ SSLC ನಮಗೆ ಯಾವುದೇ ಒಂದು ಮಾನದಂಡಗಳಿಲ್ಲ, ಹಾಗಾಗಿನೇ ಸರಳವಾಗಿ ಪರೀಕ್ಷೆ ನಡೆಸಬೇಕು ಅಂತ ಕೇವಲ 2 ದಿನ ಪರೀಕ್ಷೆಯನ್ನು, ಅದು ಕೂಡ ಬಹು ಆಯ್ಕೆ ಪರೀಕ್ಷೆ ಪ್ರಶ್ನೆಗಳನ್ನು ಇಟ್ಕೊಂಡು ಮಕ್ಕಳಿಗೆ ಸರಳವಾಗಿ ಒಂದು ಅಸೆಸ್ಮೆಂಟ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ 2 ದಿನ ಪರೀಕ್ಷೆಯನ್ನು ಇಟ್ಕೊಂಡು ಆ ಒಂದು ವ್ಯವಸ್ಥೆಯನ್ನು ಮಾಡಿ ಅಲ್ಲೂ ಕೂಡ ಗ್ರೇಡ್ ಸಿಸ್ಟಮನ್ನು ಕೊಡಲಾಗುತ್ತೆ ಅಂತ ಹೇಳಿದ್ದಾರೆ. ಒಟ್ಟಾರೆ ಸೆಕೆಂಡ್ PUC ಮತ್ತು SSLC ವಿದ್ಯಾರ್ಥಿಗಳು ಯಾರೂ ಕೂಡ ಫೇಲ್ ಆಗೋದಿಲ್ಲ ಈ ವರ್ಷ. ಆದರೆ ಅಂಕ ಮಾದರಿ ABC ಅನ್ನುವಂತಹ ಗ್ರೇಡ್ ಸಿಸ್ಟಮನ್ನು ಕೊಡ್ತಾರೆ, ಮುಂದೆ ಅವರನ್ನು ತೇರ್ಗಡೆ ಮಾಡುವಂತಹದ್ದು. ದಿವ್ಯಾ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ.